ಬೈಕ್ಗೆ ಟಿಪ್ಪರ್ ವಾಹನ ಡಿಕ್ಕಿ ಹೊಡೆದ ಪರಿಣಾಮ ಬೈಕ್ನಲ್ಲಿದ್ದ ಸವಾರರಿಬ್ಬರು ಸ್ಥಳದಲ್ಲಿಯೇ ಸಾವನ್ನಪ್ಪಿರುವ ಘಟನೆ ಸಿಂಧನೂರು ತಾಲೂಕಿನ ಸಾಸ್ಲಮರಿ ಕ್ಯಾಂಪ್ನಲ್ಲಿ ನಡೆದಿದೆ. ಸಾಸ್ಲಮರಿ ಗ್ರಾಮದ ಮುದಿಯಪ್ಪ 45 ವಯಸ್ಸು, ಹುಲಿಗೆಪ್ಪ 64 ವಯಸ್ಸು ಮೃತ ದುರ್ದೈವಿಗಳು. ಶ್ರೀಪುರಂ ಜಂಕ್ಷನ್ಗೆ ಡೀಸೆಲ್ ತರಲು ಹೋಗುತ್ತಿದ್ದ ಸಂದರ್ಭದಲ್ಲಿ ಟಿಪ್ಪರ್ ಡಿಕ್ಕಿ ಹೊಡೆದಿದೆ. ಅಪಘಾತ ನಡೆದು 2 ಗಂಟೆಯಾದರೂ ಪೊಲೀಸರು ಸ್ಥಳಕ್ಕೆ ಬಾರದ ಹಿನ್ನೆಲೆಯಲ್ಲಿ ಪಿಎಸ್ಐ ಸೌಮ್ಯ ವಿರುದ್ಧ ಗ್ರಾಮಸ್ಥರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿ ವಾಗ್ವಾದ ನಡೆಸಿದರು. ಸಿಂಧನೂರು ಬಳ್ಳಾರಿ ಹೆದ್ದಾರಿಯಲ್ಲಿ ಅಪಘಾತಗಳ ಸಂಖ್ಯೆ ಹೆಚ್ಚಾಗಿ ನಡೆಯುತ್ತಿದ್ದರೂ ಸಹ ಸಂಚಾರಿ ನಿಯಮ ಪಾಲಿಸುವ ಕುರಿತು ನಾಮಫಲಕ ಹಾಕಿಲ್ಲ. ಟಿಪ್ಪರ್ ಲಾರಿಗಳು ಅತಿವೇಗವಾಗಿ ಚಲಿಸುತ್ತಿವೆ. ಇದರಿಂದ ರಸ್ತೆಗಳು ಹಾಳಾಗಿ ಧೂಳುಮಯವಾಗಿದೆ. ಆದ್ದರಿಂದ ಸಂಚಾರಿ ಪೊಲೀಸ್ ಠಾಣೆಯಿಂದ ಸಂಚಾರಿ ನಿಯಮ ಕುರಿತು ಜಾಗೃತಿ ಮೂಡಿಸಬೇಕು, ಜೊತೆಗೆ ನಾಮಫಲಕಗಳನ್ನು ಅಳವಡಿಸಬೇಕು ಎಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ರೂರಲ್ ಸ್ಟೇಷನ್ ಹೇಳಿ ಅದೇ ಮತ್ತೆ ರೂರಲ್ ಪಿ ಎಸ್ ಐ ಅವರು, ಸಾರಿ ಟ್ರಾಫಿಕ್ ಪಿ ಎಸ್ ಐ ಅವರು, ಸಿ ಪಿ ಎಸ್ ಐ ಅವರು, ಮತ್ತೆ ಇವರು ಯಾರು ರೂರಲ್ ಪಿ ಎಸ್ ಐ, ನಾವು 3 ಜನ ಪಿ ಎಸ್ ಐ ಸಿ ಪಿ ಐ ಅವರು ಯಾಕೆ ವಿಡಿಯೋ ಮಾಡ್ತಾ ಇದ್ದೀರಾ? ಮಾಡ್ತೀವಿ ನೋಡ್ರಿ, ವಿಡಿಯೋ ಮಾಡ್ತೀವಿ ನಾವು, ನಮ್ ಜೀವ ಹೋಗಿ ಹೇಳಿ, ನಮ್ಮ ರೆಸ್ಪೆಕ್ಟ್ ಇಲ್ಲ. ಗೊತ್ತಾಗಿದ್ ಕೂಡಲೇ ಬಂದಿವಲ್ಲ ನಾವು, ನೀವು ಬಂದೋಬಸ್ತ್ ರೋಡ್ ಬಂದ ತಕ್ಷಣ 10 ನಿಮಿಷಕ್ಕೆ ಬರ್ತೀರಿ ನೀವು, ಡಿಪಾರ್ಟ್ಮೆಂಟ್ ಬರ್ತಾರೆ, ನಾವು ರೋಡ್ ಕ್ಲಿಯರ್ ಮಾಡೋಣ್ರಿ. ಸತ್ಯವಾಗ್ಲೂ ಓಪನ್ ಮಾಡಲ್ಲ ಇವತ್ತಾಗಿದ್ದಾಗಲಿ ಅವ್ರ ಡಿಪಾರ್ಟ್ಮೆಂಟ್, ರೈಲ್ವೆ ಡಿಪಾರ್ಟ್ಮೆಂಟ್, ಡಿಪಾರ್ಟ್ಮೆಂಟ್ ಬರ್ಬೇಕು ಮೇಡಮ್, ಡಿಪಾರ್ಟ್ಮೆಂಟ್ ಬರ್ಬೇಕು, ಅಲ್ಲಿವರೆಗೆ ನಾವು ಪಾಲಿಸಲ್ಲ. ರೋಡ್ ಅಂತೂ ಕ್ಲಿಯರ್ ಮಾಡಂಗಿಲ್ಲ, ನೀವು ಬೆಕ್ಕಾಗ್ ಮಾಡ್ರಿ, ನಾವು ನೀವ್ ಏನ್ ಮಾಡಿದ್ರು ಕೂಡ ನಾವು ಮಾಡ್ಲಿ ರೆಡಿ ಇದೀವಿ. ಯಾರು ಏನು ಮಾಡಕ್ ರೆಡಿ ಇಲ್ಲ ಇಲ್ಲಿ, ಒಂದು ಎರಡು ಎರಡು ಜೀವಕ್ಕಾಗಿ ಎರಡು ತಾಸು ಆಗಿರೋದ್ರಿಂದ, ದಯವಿಟ್ಟು ಇಲ್ಲಿ ಕೇಳಿ, ಹೈವೇ ರೋಡ್ ಆಗಿರೋದ್ರಿಂದ ಎಲ್ಲರಿಗೂ ತೊಂದರೆ ಮಾಡಬೇಡಿ. ಅದೇನಾದ್ರೂ ನಾವು ಯಾರು ಮೇಡಮ್ ಅವ್ರು.